Hi, hello, namaskara, welcome back to our channel. So ivattu nan vlog start martta idini sayankala vlog upload madakke aagthala ella martta idini but edit maadi upload madakke aagthala time e sigthala adashtu bega bega upload madakke try martini. So ivattu actually avulge 4th month complete aitalva, so 4th month photo shoot madana anta ankonidvi bari dina delay aagthane antu. So ivat madana anta decide madidivi. Theme bandbittu kitchen do. So kitchen theme itbittu photo shoot madana anta ankonidivi. Hilli maglu hi ellargu. Hey, photo shoot madana amma ellidru udkam amma good girl alla ninu hangella maadabadu athaga innond idi ey ಅಲ್ಲ ಚಿಕ್ಕಿದ್ದೀರಿ ಬಿಡಿ ನಾನು ಕೂದಲು ಬಿಡಂಗೆ ಇಲ್ಲ ಐ ಫೋಟೋಶೂಟ್ ಮಾಡೋಣ ಸರಿ. ಸೊ ನಾವು ಫೋಟೋಶೂಟ್ ನಮ್ದು ಸೀಮಂತದ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವೇ ಡೆಕೋರೇಷನ್ ಎಲ್ಲ ಮಾಡಿದ್ವಿ ಸೀಮಂತದು ಬ್ಯಾಕ್ ಡಿಸೈನ್ಸ್ ಎಲ್ಲ. ಸೊ ಅವಾಗ ನಾವು ಪರ್ಚೇಸ್ ಮಾಡಿದ್ದು ಬ್ಯಾಕ್ ಡ್ರಾಪ್ ಇದು ಬ್ಲ್ಯಾಕ್ ಒಂದು ವೈಟ್ ಒಂದು ಇನ್ನೊಂದು ಗ್ರೀನ್ ಕಲರ್ ಕೂಡ ಮಾಡಿದ್ದೀವಿ. ಸೊ ಅದೆಲ್ಲ ಇವಾಗ ಯೂಸ್ ಆಗ್ತಿತ್ತು ನಾವು ಅವಾಗಲೇ ಗೊತ್ತಿತ್ತು ಇದೆಲ್ಲ ತೊಗೊಂಡ್ರೆ ನಮ್ಗೆ ಮುಂದೆ ಫೋಟೋಶೂಟ್ಗೆಲ್ಲ ಬೇಕಾಗುತ್ತೆ ಅಂತ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲ ಅಂತ ಎಲ್ಲ ತೊಗೊಂಡಿದ್ವಿ. ಸೊ ಇವಾಗ ಯೂಸ್ ಆಗ್ತಿದೆ ಸದ್ಯಕ್ಕೆ ಬ್ಲ್ಯಾಕ್ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವಳಿಗೆ ವೈಟ್ ಆಗ್ತಾ ಇರೋದ್ರಿಂದ. ಸೊ ಬ್ಲ್ಯಾಕಿಗೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಈ ಡ್ರೆಸ್ಸು ಮತ್ತು ಬ್ಲ್ಯಾಕ್ ಕಲರ್ ಬ್ಯಾಕ್ ಡ್ರಾಪ್. ಸೊ ಈ ಬೆಡ್ ಮೇಲೆ ಮಲಸಿದ್ರೆ ಆರಾಮಾಗಿ ಮಲ್ಕೊತಾಳೆ, ಕೆಳಗೆಲ್ಲ ಹಾಕಿದ್ರೆ ಅವಳು ಕರೆಕ್ಟಾಗಿ ಮಲಗಲ್ಲ. ಓಕೆ ಬೆಡ್ ಮೇಲೇ ಫೋಟೋಶೂಟ್ ಇಲ್ಲಿ ನೋಡಿ. ಹಾಯ್, ಯಾರ್ದು ಫೋಟೋಶೂಟ್ ಮಾಡೋದು ಇವಾಗ? ಯಾರ್ದು ಕೂದ್ಲಿಡಲ್ಲ ಕೂದ್ಲು ನಂದಾಯ್ತು ಇವಾಗ ಅಜ್ಜಿದು ಕೂದ್ಲಿಡಿಯೋದು ಕಲ್ತ್ಬಿಟ್ಟಾಳೆ ಇವಾಗ ನಿನ್ ಕೂದ್ಲು. ಸೊ ಕಿಚನ್ ಥೀಮ್ ಮಾಡ್ತಿರೋದ್ರಿಂದ ಕಿಚನಿಂದ ಐಟಮ್ಸ್ ಎಲ್ಲ ಇಲ್ಲಿ ತರಕಾರಿ ಎಲ್ಲ ಒಂಥರ ಜೋಡಿಸ್ತಾ ಇದ್ದೀವಿ. ಇದು ಯಾರ್ಯಾರಿಗೆ ಬೇಕು ಪಡ್ಡು ಪಡ್ಡು ಕೊಡ್ತಾಳೆ ನಮ್ಮ ಮಿನಿ ಶೆಫ್. ಪ್ರಿಪ್ರೇಷನ್ ನಡೀತಾ ಇದೆ ಎಲ್ಲ ಸೆಟಪ್ ಇವಳಿಗೆ ತೊಟ್ಲಿಗೆ ಹಾಕ್ಬಿಟ್ಟಿದಿ. ಇವತ್ ನೈಟ್ ಅಡಿಗೆ ನಿಂದೇಮು ಏ ತಿಂತಿದ್ದಾಳ ನೋಡು ಮೊಟ್ಟೆ. ನೈಟ್ ಅಡಿಗೆ ನಿಂದೆ ಇವತ್ ನೀನ್ ಮಾಡಿದ್ದೆ ಊಟ ಮಾಡೋದು ಇವತ್ತು ಎಲ್ಲರಿಗೂ ಅಡಿಗೆ ಮಾಡ್ಬಿಟ್ಟು ಕೊಡ್ತಾಳೆ ನೈಟ್ಗೆ. ಮನೇಲಿ ಸದ್ಯಕ್ಕೆ ಜಾಸ್ತಿ ಟೊಮೆಟೋಸ್ ಇದೆ. ಸೊ 4 ಮಂತ್ಸ್ ಓಲ್ಡ್ ಅಲ್ವಾ 4 ಅಂತ ಈ ಟೊಮೆಟೋಸ್ ಇಂದ ಬರೆಯೋಣ. ಆಲ್ರೆಡಿ 4 ಮಂತ್ಸ್ ಎಷ್ಟು ಬೇಗ ಆಗೋಯ್ತು. ಸೊ ಇದೆಲ್ಲ ನೆನಪಿಗೆ ಚೆನ್ನಾಗಿರುತ್ತೆ, ರೆಕಾರ್ಡ್ ಮಾಡಿಟ್ಕೊಂಡ್ರೆ ನೆನಪಿಗೆ ಮುಂದೆ ಕುತ್ಕೊಂಡು ನೋಡ್ಬೋದು. ಸೊ ಅದೊಂದು ರೀಸನ್ಗೆ ನಾನು ಎಲ್ಲ ರೆಕಾರ್ಡ್ ಮಾಡೋಕೆ ಟ್ರೈ ಮಾಡ್ತೀನಿ, ಎಲ್ಲ ಮೆಮೊರೀಸ್ ಕ್ಯಾಪ್ಚರ್ ಮಾಡ್ತೀನಿ. ಸೊ ನಾವು ಯಾವಾಗಂದ್ರೂ ಮುಂದೆ ಕುತ್ಕೊಂಡು ವೀಡಿಯೋಸ್ ನೋಡ್ಬೋದು ವ್ಲಾಗ್ಸ್ನ. ನಮ್ಮಮ್ಮ ನನ್ನ ಟಾಪ್ ತೊಗೊಬಂದ್ಬಿಟ್ಟು ಅದನ್ನು ಪಂಚೆ ಥರ ಮಾಡ್ತಾರಂತ ನೋಡೋಣ ಹೆಂಗೆ ಮಾಡ್ತಾರೆ. ಹೇಯ್ ಬನ್ನಿ ಅನು ಅಡುಗೆ ಮಾಡ್ತೀರಿ ಇವತ್ತು ಮಂಜು ಮಾಮಗ ನಿಮ್ಮಮ್ಮಗ ಎಲ್ಲರಿಗೂ ಇವತ್ತು ಊಟ ಇದೆ, ನೀ ಮಾಡಿದ್ದೆ ಇವತ್ತು ಪಂಚೆ ಪಂಚೆ ಎಷ್ಟು ಪಂಚೆ ಥರ ಕಾಣುತ್ತ ಕಾಣಿಸುತ್ತ ನೋಡೋ. ಅವಳು ಫಸ್ಟೇ ಆ ಜಾಗದಕ್ಕೆ ಮಲಸ್ಬಿಡ್ಬೇಕಿತ್ತೇನಲ್ಲ ಪಂಚೆ ಥರ ಪಂಚೆ ಪಂಚೆ ರೆಡಿ. ಇದು ಟವಲ್ಲು ಶಲೇವು ಬಟ್ರೆ ಯಾವ್ದು ಬಟ್ರೆ ನೀವು ಅವಳಿಲ್ಲಿ ಮಲ್ಸ್ಬಿಡೋಣ ಬಾಮ ಮತ್ತೆ ಆಮೇಲೆ ಬಾಕಿನಲ್ಲಿ ನಮ್ಮ ಮಿನಿ ಭಟ್ರು ರೆಡಿ ಇದ್ದಾರೆ ಕಿತ್ಕೊಂತಿದ್ದಾಳೆ. ಏ ಭಟ್ರೆ
ನನ್ನ ಟಾಪ್ ಇಂದ ಪಂಚ ಮಾಡಿರೋದು ವೈಟ್ ಪಂಚೆ ಅದ ಬಿಡಿ ವೈಟ್ ಪಂಚೆ ಏನು ಎಗ್ಲಿಗೆ ಕಳಕ ಅಲ್ಲ ಕಟ್ಟಾಕ ಸಣ್ಣ ಸಣ್ಣ ಹಂಗೆ ಕಳೆದು ಇದು ಚೆನ್ನಾಗಿ ಕಾಣತ್ತೆ ಇದು ಮತ್ತೆ ಈ ಕಿಚನ್ ಥೀಮ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಫೋರ್ತ್ ಮಂತ್ ಫೋಟೋಶೂಟ್. ಮತ್ತೆ ಈ ವಿಡಿಯೋ ಎಂಡಲ್ಲಿ ನಾನು ಫೋಟೋಸ್ನ ಶೇರ್ ಮಾಡ್ತೀನಿ ಯಾವ ಥರ ಬಂದಿದೆ ಅಂತ ಎಡಿಟೆಡ್ ಫೋಟೋಸ್ನ. ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತಿದ್ದಾಳೆ ನೋಡು, ಸೈಲೆಂಟಾಗಿ ಮೊಬೈಲ್ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ ನಂದು ಏನೋ ಫೋಟೋ ತೆಗಿತಿದ್ದಾರೆ ಅಂತ. ಬಟ್ರು ಗುಂಡು ಬಿಟ್ರು ಆಯ್ತು ಫೋಟೋಶೂಟ್ ಅಂತ ನಿಂತು ಚೆನ್ನಾಗಿ ಬಂದಿದೆ. ಫೋಟೋ ಶೇರ್ ಮಾಡ್ತೀನಿ ಹೇಗೆ ಬಂದಿದೆ ಹೇಳಿ. ಎಷ್ಟು ಆರಾಮಾಗಿದ್ದಾಳೆ ನೋಡು. ಸೊ ಫೈನಲಿ ಫೋಟೋಶೂಟ್ ಎಲ್ಲ ಆಯಿತು. ಚೆನ್ನಾಗಿ ಸೈಲೆಂಟಾಗಿ ತೆಗೆಸ್ಕೊಂಡಿದ್ದಾಳೆ ಫೋಟೋಸ್ ಎಲ್ಲ. ಆ್ಯಕ್ಚುಲಿ ನಾನು ನಿನ್ನೆ ಅಕ್ಕ ಮನೆಯಲ್ಲೇ ಇದ್ದೆ, ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಬಂದಿದ್ದು. ಸೊ ಫೋಟೋಸ್ ಬರೀ ಹಿಂಗೆ ತೆಗಿಯೋಕ್ಕೆ ಆಗ್ತಿರಲಿಲ್ಲ, ಫೋರ್ತ್ ಮಂತ್ ಫೋಟೋಶೂಟ್ ಡಿಲೇ ಮಾಡ್ತಾನೆ ಇದ್ವಿ. ಯಾಕಂದರೆ ಅವಳು ಕಿವಿ ಬೇರೆ ಚುಚ್ಚೋದಿದೆಯಲ್ಲ, ಆಮೇಲೆ ಫೋಟೋಶೂಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಏನಾದರೂ ಬಟ್ಟೆ ಸಿಗಾಕೊಂಡು ಕೈ ಸಿಗಾಕೊಂಡು ಹತ್ತು ಬಿಡ್ತಾಳೆ ಅಂತ. ಸೊ ಫೈನಲಿ ಫೋರ್ತ್ ಮಂತ್ ಫೋಟೋಶೂಟ್ ಆಯಿತು. ಆಯಿತು ಫೋಟೋ ಒಂದು ಅರ್ಧ ಗಂಟೆನೂ ಮಲಗಿಲ್ಲ ಫೋಟೋಶೂಟ್ ಎಲ್ಲ ಆದಮೇಲೆ. ಪಚ್ಚಿ ಮಾಡು ಕಣ ಎಲ್ಲರಿಗೂ. ಮಾ ಚಾ ಚಾ ಬೇಕು. ಮಂಜು ಟೀ ಇದ್ರಾಗೆ ಮಾಡ್ಬಿಡ್ಲ ಹಾಲು ಇದಾವಲ್ಲ. ಮಂಜು ಹೋಗಿ ಹಾಲೇಜಿ ನನ್ಗಿದ್ದು ಫೇವ್ರೇಟ್ ಮಾರಿಗೋಲ್ಡ್ ಹಾಲು ಮೊಸರು ತಂದಿದ್ದಾವೆ. ಓಕೆ ಇವಾಗ ರಾತ್ರಿ ಅಡುಗೆ ಊಟಕ್ಕೆ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಾಯಿದ್ದೀಯಮ್ಮ? ನಾನು ಖಾರದ ರೊಟ್ಟಿ ಖಾರದ ರೊಟ್ಟಿ ಜೋಳದ ರೊಟ್ಟಿ ಇದೆ. ಜೋಳದ ಹಿಟ್ಟು ನೀರು ಕಾಯಕ್ಕಿಟ್ಟಿದ್ದಾರೆ. ಅದರ ಉಪ್ಪು ಹಾಕಿ ನಾವಲ್ಲೇ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ನೀರು ಕಾಯಕ್ಕಿಟ್ಟಿದ್ದಾರ. ಮತ್ತೆ ಇವತ್ತು ಸ್ವಲ್ಪ ಅರಿಶಿನ ಆಮೇಲೆ ಅದಕ್ಕೆ ಸ್ವಲ್ಪ ಖಾರ. ಇದು ಕುದಿತಿದೆ, ಇಲ್ಲಿ ಜೋಳದ ಹಿಟ್ಟು ಅದು ಕುದಿಯೋ ಟೈಮಲ್ಲಿ ಥರ ಹಿಟ್ಟು ಹಾಕಿ ಕಲಸ್ಕೊಳ್ಳೋದು. ಕಲ್ಸಾದ್ಮೇಲೆ ಇಲ್ಲಿ ಕೊತ್ತಂಬರಿ ಮತ್ತೆ ಈರುಳ್ಳಿ ಚಿಕ್ಕದಾಗಿ ಹಾಕಿ ಕಲ್ಸ್ಕೊಳ್ಳೋಣ.
ಓಯ್ ಆಯ್ತಾ ಡ್ರೆಸ್ ಚೇಂಜು? ಅವಾಗಲೇ ಅಮ್ಮ ರೊಟ್ಟಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇವಳು ಇವತ್ತು ಮಲಗೇ ಇಲ್ಲ, ಬೆಳಿಗ್ಗೆಯಿಂದ ಒಂದು ತಾಸು ಮುಕ್ಕೊಂಡಲ್ಲ ಅಷ್ಟೇ ಅಲ್ಲ ಇವತ್ತು ಮಕ್ಕೊಂಡೇ ಇಲ್ಲ ನೋಡಿ. ಇವತ್ತು ಇಲ್ಲಿ ಖಾರ ರೊಟ್ಟಿ ಅಲ್ಲ, ಖಾರ ರೊಟ್ಟಿ, ಖಾರದ ಜೋಳದ ರೊಟ್ಟಿ ತಟ್ಟಿಗೆಬೋದು, ಲಟ್ಸ್ಕೋಬೋದು. ಇದು ಹಿಂಗೆ ನೆಲ್ಕೊಂಬಿಟ್ರೆ ಅಂಟ್ಕೊಂಬಿಡುತ್ತ ಬರ್ತಾವಲ್ಲ. ಆಲ್ರೆಡಿ ಆಗಿದೆ, ಎಣ್ಣೆ ಹಾಕ್ಬೇಕಲ್ಲ ಇದಕ್ಕೆ. ಫೋಟೋಶೂಟ್ ಆದಾಗಿಂದ ಸಾಯಂಕಾಲ ಅವಳು ಮಲಗೇ ಇಲ್ಲ. ಇವತ್ತು ನೋಡಿದ್ರೆ ತಲೆ ಸ್ನಾನ ಮಾಡಿಸಿರೋದು, ಹಂಗೆ ನೋಡಿದ್ರೆ ಚೆನ್ನಾಗಿ ಮಲಗಬೇಕು. ಏನೋ ಇವತ್ತು ಮಲಗ್ತಾನೆ ಇಲ್ಲ, ಆಟಾಡ್ತಾ ಇದ್ದಾಳೆ. ಕಿರಣ್ ಇನ್ನು ಬಂದಿಲ್ಲ, ವೇಟಿಂಗ್ ಕಿರಣ್ಗೆ. ಸ್ವಲ್ಪ ಎಣ್ಣೆ ಹಾಲಿಂದ ಇವಾಗ ಕಿಚನ್ಗೆ ಬಂದಿದೆ ಮಲ್ಗದ್ ಬಿಟ್ಟು. ಏನ್ ಮಾಡತ್ತಾರ ಕಿಚನಾಗ ಅಂತ. ಅಯ್ಯ ಮಲ್ಕೋ ಹೋಗು, ಹಚ್ಚಿ ಮಾಡಲ್ಲ, ಹಚ್ಚಿ ಮಾಡಲ್ಲ, ರೊಟ್ಟಿ ತಿಂತೀರಾ ನೀವು? ಇಲ್ಲಿ ಹಿಡಿಯಕ್ ಬರ್ತಾಳ ಮೊಬೈಲ್. ರೊಟ್ಟಿ ಜೊತೆ ಚಟ್ನಿ, ಕಾಯಿ ಚಟ್ನಿ. ಇಲ್ಲಿ ನೋಡಿ ಹೆಂಗ್ ಕೂತ್ಕೊಂಡಿದ್ದಾಳ ನಿದ್ದೆ ಮಾಡ. ಸಪೋರ್ಟ್ ಇದ್ಬಿಟ್ಟೆ, ಸಪೋರ್ಟ್ ಇದ್ರೆ ಕುತ್ಕೊಂತೀಯಲ್ಲ ಅಯ್ಯೋ ಖುಷಿ. ಇಲ್ಲಿ ನೋಡಮ್ಮ, ಅಮ್ಮೋ ಇಲ್ಲಿ 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 ಎಲ್ಲಿ ಇದ್ದಾರೆ ಚಿಟ್ಟು? ಇಲ್ಲಿ ಗೊತ್ತಾಗುತ್ತಾ ನಿಂಗೆ? ಮಾರ್ನಿಂಗ್. ಆ್ಯಕ್ಚುಲಿ ಇದು ನಿನ್ನೆ ವ್ಲಾಗ್ ನಾನು ಎಂಡ್ ಮಾಡೋದು ಆಗಿಲ್ಲ, ಸೊ ಅದಕ್ಕೆ ಇವತ್ತು ನಾನು ವ್ಲಾಗ್ ಎಂಡ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನಿನ್ನೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದು, ಇವಳು ಬೆಳಗ್ಗೆಯಿಂದ ಮಲಗೇ ಇರಲಿಲ್ಲ ಅಲ್ವಾ, ಅದಕ್ಕೆ ನಾನು ಅವ್ಳು ಬೇಗ ಮಲ್ಕೊಂಡಿದ ತಕ್ಷಣ ನಾನು ಮಲ್ಕೊಂಡ್ಬಿಟ್ಟೆ. ಕಿರಣ್ ಬಂದಿದ್ರು ಬಟ್ ನಾನು ಬೇಗ ಮಲಗಿಬಿಟ್ಟಿದ್ದೆ, ಸೊ ಅವ್ಳು ಬೇಗ ಮಲಗಿದ್ದು ಅಂತ. ಸೊ ಅದಕ್ಕೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ಆಚೆ ಹೋಗಿ ಅವಳದು ಆಧಾರ್ ಕಾರ್ಡ್ ಮಾಡಿಸ್ಬೇಕು, ಫೋಟೋಶೂಟ್ ಏನು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.